ಅರವಿಂದನ ಎಲ್ಲಿ ಬಚ್ಚಿಟ್ಟಿದಾರೋ ಗೊತ್ತಿಲ್ಲ, ಏನಾದರೂ ಆಗಿರ್ಬೋದು. ಆದರೆ ಅರವಿಂದ್ಗೆ ತುಂಬ ಸಪೋರ್ಟ್ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಮುಖಾಂತರ ನಿಮ್ಮ ಸಪೋರ್ಟ್ನ ಗೊತ್ತಾಗಂಗೆ ಮಾಡಿ. ಮಿಸ್ ಕಾಲ್ ಸಿಸ್ಟಮ್ ಅಂತ ಒಂದಿದೆ, ಅದರಿಂದ ಕಾಲ್ ಮಾಡಿ. ಮಾಡಬೇಕಾಗಿರೋ ನಂಬರ್ 8822233448. ಸಪೋರ್ಟ್ ಅರವಿಂದ್. ನೀವೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡಿ ಪ್ಲೀಸ್. ಇದು ನೀವು ಅನ್ಕೊಂಡ್ರೇ ಸಾಧ್ಯ ಆಗೋದು. ಅರವಿಂದ್ ತುಂಬ ಒಳ್ಳೆಯವನು, ಅವನು ಹೆಂಗಾದ್ರೂ ಕಾಪಾಡಬೇಕು. ಸಪೋರ್ಟ್ ಅರವಿಂದ್. ಇಲ್ಲಿವರೆಗೂ ಅರವಿಂದ್ಗೆ 1 ಕೋಟಿಗಿಂತ ಜಾಸ್ತಿ ಟ್ವಿಟರ್ ಅಲ್ಲಿ 40 ಲಕ್ಷ ಜನ ಮಿಸ್ ಕಾಲ್ ಕೊಟ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಏನ್ ಮಾಡೋಣ? ಏನ್ ಮಾಡ್ಬೇಕು ಅಂತ ನನ್ ಕೇಳ್ತಾ ಇದೀಯಾ? ನೀನ್ ಹೇಳು. ನನಗೆ ಯಾವ ಕಾರಣಕ್ಕೂ ಪಬ್ಲಿಕ್ ಇಶ್ಯೂ ಆಗಬಾರದು. ಕಾರಣ ಇಲ್ಲದೆ ಅವನ ಒಳಗಿಡಕ್ ಆಗಲ್ಲ. ಎಲ್ಲೆಲ್ಲೋ ಇರೋರು ಒಂದಾದ್ರೆ ಪ್ರಾಬ್ಲಮ್ ದೊಡ್ಡದಾಗುತ್ತೆ. ಅವನ್ ಲಾಯರ್ ಎವಿಡೆನ್ಸ್ ಎಲ್ಲ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದಾನೆ. ಈಗ ಬಗೆಹರಿಸ್ಕೋಬೇಕಾಗಿರೋರು ಕೋರ್ಟು, ಈ ಕೇಸಿಗೆ ಸಂಬಂಧಪಟ್ಟವರು. ವಿ ಕ್ಯಾನ್ ಡೂ ನಥಿಂಗ್ ಅಬೌಟ್ ಇಟ್. ಆ ಕೆಲಸನ ಮೊದಲೇ ಮಾಡಬಹುದಿತ್ತಲ್ಲ. ಹೇಗ್ ಸರ್? ನಾವ್ ಹೇಗೋ ಈ ವಿಷಯನ ತುಳಿದು ಹಾಕ್ತಿವಲ್ಲ, ಅದಕ್ಕೆ ಅವ್ನ ಮುಂಚೆನೆ ಈ ವಿಷಯನ ಜನಗಳ ಹತ್ರ ತಗೊಂಡು ಹೋಗಿದ್ದಾನೆ. ಅವರೆಲ್ಲರೂ ಅಟೆನ್ಷನ್ ಇದ್ರ ಮೇಲೆ ಇರಬೇಕಾದ್ರೆ ಕೋರ್ಟಿಗೆ ಹೋಗಿದ್ದಾನೆ. ಐ ಥಿಂಕ್ ಇಸ್ ರೈಟ್. ಈಗ ಏನ್ ಮಾಡ್ಬೇಕು ಅಂತೀಯ? ಅವನ್ನ ರಿಲೀಸ್ ಮಾಡ್ಬೇಕು. ನನಗೂ ನಿಮ್ಮಂದ್ರೆ ಇಷ್ಟ ಬಾಸ್, ಆದ್ರೆ ನಿಮ್ ತರ ಇದ್ರೆ ಬದುಕೋದ್ ಕಷ್ಟ ಆಗುತ್ತೆ. ಆದ್ರೂ ಬದುಕ್ ತೋರಿಸಿದ್ರೆ ಅದು ಚರಿತ್ರೆ ಆಗುತ್ತೆ. ಒಳ್ಳೇದ್ನ ಮಾಡೋರ್ ಮೇಲೆ ತುಂಬಾ ಜನ ಕಲ್ಲೆಸಿದ್ದಾರೆ. ಆದ್ರೆ ಒಂದು ತಗಲ್ದೆ ತಪ್ಪಿಸ್ಕೊಂಡು ಇನ್ನು ಮೇಲಕ್ಕೆ ಏರ್ಬೇಕು. ಬಿಸಾಕಿ ಬಿಸಾಕಿ ಅವ್ರ ಕೈಯ ನೋವ್ಬೇಕು, ಆ ಗದೆ ಕೈಯಲ್ಲಿ ಚಪ್ಪಾಳೆ ಹೊಡಿತಾರೆ. ನಿಮಗೋಸ್ಕರ ನಾನು ಕೂಡ ಮಿಸ್ ಕಾಲ್ ಕೊಟ್ಟಿದ್ದೆ, ಟ್ವೀಟ್ ಕೂಡ ಮಾಡಿದ್ದೆ. ವೆಲ್ ಡನ್, ಆಲ್ ದ ಬೆಸ್ಟ್. ತುಂಬಾ ಒಳ್ಳೆ ಕೆಲಸ ಮಾಡಿದೀರ. ಪ್ರತಿ ಸಲ ಏನಾದ್ರೂ ತೊಂದರೆ ಬಂದಾಗ ನಮ್ಗೂ ಏನಾದ್ರೂ ಮಾಡ್ಬೇಕನ್ಸುತ್ತೆ, ಇನ್ನೊಂದ್ ತೊಂದರೆ ಬಂದಾಗ ಅದ್ರಿಂದ ತಪ್ಪಿಸ್ಕೋಬೇಕನ್ಸುತ್ತೆ. ನೀನ್ ಬಂದ್ಮೇಲೆ ನಮ್ಗೆಲ್ಲ ಧೈರ್ಯ ಬಂದಿದ್ದೇನ, ನಾವೆಲ್ಲ ನಿಮ್ ಜೊತೆ ಇರ್ತೀವಣ, ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ ಅರವಿಂದ್? ಅಲ್ಲಿ ತಡ್ಬಾ. ಎಲ್ಲರೂ ಸೈಲೆಂಟ್ ಆಗಿದ್ದಾರೆ, ಪ್ಲೀಸ್. ಎಲ್ರಿಗೂ ಆನ್ಸರ್ ಮಾಡ್ತಾರೆ. ಪ್ಲೀಸ್ ಪ್ಲೀಸ್ ಅಲ್ಲೇ ಇರಿ, 1 ನಿಮಿಷ ವೇಟ್ ಮಾಡಿ ಪ್ಲೀಸ್. 1 ನಿಮಿಷ. ಇಷ್ಟು ಸಾಕು, ಈ ಕ್ಷಣನೇ ನನ್ನ ಪ್ರಾಣ ಹೋದ್ರು ಸಂತೋಷವಾಗಿ ಪ್ರಾಣ ಬಿಡ್ತೀನಿ. ಯಾಕೆ ಸತ್ತೋಗ್ಬೇಕು? ಬದುಕಬೇಕು. ನಾವು ಜೀವನದಿಂದ ಏನ್ ಬಯಸ್ತೀವಿ ಅನ್ನೋದಲ್ಲ, ಜೀವನ ನಮ್ಮಿಂದ ಏನ್ ಬಯಸುತ್ತೆ ಅನ್ನೋದು ಮುಖ್ಯ. ಅದ್ ತಿಳ್ಕೊಂಡು ಬದುಕಿದ್ರೆ ಸಾಕು. ಐ ಲವ್ ಯು. ಅಕ್ಕ ಒಂದೇ ದಿನದಲ್ಲಿ ಎಷ್ಟು ಫೇಮಸ್ ಆದ್ರಲ್ಲ. ಇಲ್ಲಿವರೆಗೂ ಸಪೋರ್ಟ್ ಮಾಡೋದಕ್ಕೆ ನಿಮ್ಗೆಲ್ಲ ಥ್ಯಾಂಕ್ಸ್. ಆಟೋಮೆಟಿಕ್ ಆಗಿ ನಡೆಯುತ್ತೆ, ಇನ್ನೂ 2 ದಿನ ಟೈಮ್ ಇದೆ. ಮಂಡೆ ಕೋರ್ಟ್ ಅಲ್ಲಿ ಅವ್ರ ಹೆಸರನ್ನ ಅನೌನ್ಸ್ ಮಾಡಲಾಗುತ್ತೆ. 147 ಜನ ಮಾತ್ರ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದು 0.0001%. ಇದ್ರಲ್ಲಿ ತಪ್ಪಿಸ್ಕೊಳ್ತಾ ಇರೋರು ತುಂಬಾ ಜನ ಇದಾರೆ. ಆದ್ರೆ 2 ದಿನದಲ್ಲಿ ನಮ್ಮ ಹೆಸರು ಎಲ್ಲಿ ಬೈಲಾಗುತ್ತೋ ಅಂತ ಭಯ ಪಟ್ಕೊಂಡು ನಿದ್ದೆ ಮಾಡದೆ ಎದ್ದಿರ್ತಾರಲ್ಲ, ಅದೇ ನಮ್ಮ ಗೆಲುವು. 147 ಜನರ ಹೆಸರು ನಮಗುತ್ತೆ. ಆದ್ರೆ ಈಗಲೇ ಅವ್ರ ಹೆಸರನ್ನ ಹೊರಗಿಟ್ರೆ ನಾನಲ್ಲ ನಾನಲ್ಲ ಅಂತ ನಿಜನ ಹೊರಗೆ ಬರಕ್ ಬಿಡಲ್ಲ. 147 ಕ್ಯಾಮ್ರಾ ರೆಡಿ ಮಾಡಿ ಅವ್ರವ್ರ ಮನೆ ಹತ್ರ ಇಡೋಣ. ಕೋರ್ಟ್ ಅಲ್ಲಿ ಅವ್ರ ಹೆಸರನ್ನ ಅನೌನ್ಸ್ ಮಾಡ್ತಿರ್ಬೇಕಾದ್ರೆ ಅವ್ರ ಫೀಲಿಂಗ್ಸ್ ನ ಕ್ಯಾಪ್ಚರ್ ಮಾಡಿ ಲೈವ್ ಟೆಲಿಕಾಸ್ಟ್ ಮಾಡೋಣ. ಜನ ನೋಡ್ಬೇಕು, ತಪ್ಪು ಮಾಡಿದವ್ರನ್ನೇ ಅಲ್ಲ ಅವ್ರ ಫ್ಯಾಮಿಲಿ, ರಿಲೇಟಿವ್ಸ್, ಮಕ್ಕಳು ಎಲ್ಲರನ್ನೂ ತೋರಿಸೋಣ. ಅಲ್ಲಿವರೆಗೂ ಭಯ ಬರೋದಿಲ್ಲ. ಅವರು ಅವಮಾನ ಪಡಬೇಕು, ಅದು ನೋಡಿ ಪ್ರತಿಯೊಬ್ಬರು ಭಯ ಪಡಬೇಕು.
I'll support you. Thank you, sir. ಆಕ್ಚುಲಿ ನಮ್ಮ ಹತ್ರ ಇರೋ ಕ್ಯಾಮ್ರಾಗಳು ಸಾಕಾಗೋದಿಲ್ಲ, ಅದಕ್ಕೆ ಬೇರೆ ಕಡೆಯಿಂದ ಕೆಲವು ಕ್ಯಾಮ್ರಾಸ್ ನ ಹೈರ್ ಮಾಡ್ಬೇಕಂತಿದ್ದೀನಿ. ಐದು ಸೆಕೆಂಡ್ ಹುಡುಗಿ 25 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. 5 ನಿಮಿಷ ಹಾಕಿದ್ರೆ ಸಾಕು ಸರ್, ಕೋಟಿ ಸಂಪಾದನೆ ಮಾಡಬಹುದು. ಬುಕ್ ಮಾಡ್ಲಾ? ಕೋಟಿ ಸಂಪಾದನೆ ಮಾಡೋದಿಕ್ಕೆ ನಾವು ತೋರಿಸ್ತಾ ಇರೋದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ, ನೋವು ಕಷ್ಟ. ಗೆಟ್ ಔಟ್. ದೇಶವನ್ನೇ ಬೆಚ್ಚ ಬೀಳ್ತಿರೋ ಈ ಕೇಸಲ್ಲಿ ಯಾರೆಲ್ಲ ಅಪರಾಧಿಗಳು ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ. ಕನಕ್ಪುರ ಸೀನು ಗೌರ್ಮೆಂಟ್ ಹಾಸ್ಪಿಟಲ್ ಕಾಂಪೌಂಡರ್. ಎಸ್ ಅರಿವಾನಂದಂ, ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಚಿಲ್ಡ್ರನ್ಸ್ ಡಾಕ್ಟರ್. ಲಕ್ಷ್ಮಣ್ ಕೋರ್ಟ್ ಜಡ್ಜ್. ಅನಿಲ್ ಮೆನನ್ ಪೊಲೀಸ್ ಅಧಿಕಾರಿ. ಬಸವಯ್ಯ ವಿಜಯ್. ವಿಜಯನಗರದ ಆಕಾಶ್. ಬಂಚಕ್ರಿ ಕವಿತಾ. ಮಂಡ್ಯ ಲತಾ. ಮೋಹನ್ ರಾಜು. ಕೆಪಿ ಮೋಹನ್. ಮದ್ದೂರ್ ಮಂಗಪತಿ ಎಂಆರ್ಒ. ಮಂಗಪತಿ ಅಂದ್ರೆ ನೀವೇನಾ ಸರ್? ಏನ್ ಸರ್ ತಪ್ಪು ಮಾಡಿರೋದನ್ನ ಅಷ್ಟು ಧೈರ್ಯವಾಗಿ ಒಪ್ಕೋತೀರಾ? ಎಷ್ಟು ಸಲ ಹೇಳೋದಮ್ಮ ಹೊರಡಿ ಇಲ್ಲಿಂದ, ನನ್ ಮಕ್ಕಳು ಫೋಟೋ ಯಾಕೆ ತಗೋತಾ ಇದ್ದೀರಾ? ಆ ಕ್ಯಾಮ್ರಾ ತೆಗಿರಿ. ಏಯ್, ಹಿಂದೂ ಅವರ ಅಪ್ಪನು ಇನ್ವಾಲ್ವ್ ಆಗಿದಾರೋ? ಅಣ್ಣ ಅರಿವಾನಂದಂ, ಡಾಕ್ಟರ್ ಅರಿವಾನಂದಂ, ನೀವು ಕೆಲ್ಸಕ್ಕೆ ಸೇರಿದ್ದು 2004ರಲ್ಲಿ, ಆದ್ರೆ 1987ನಲ್ಲಿ ಹುಟ್ಟಿರೋ ಹಾಗೆ ಒಬ್ಬನಿಗೆ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ. ಆಗ ನೀವಿನ್ನೂ PUC ಓದ್ತಿದ್ರಿ, ಅದಕ್ಕೆ ಬೇಕಾಗಿರೋ ಎವಿಡೆನ್ಸ್ ಇದೆ. ಹೇಗ್ ಕೊಟ್ರಿ ಸರ್? ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ನೋ ಕಮೆಂಟ್. ಕೃಷ್ಣ ಝೂಮ್ ಮಾಡು. ಇದು ನಿಮ್ ಸೈನ್ ಅಲ್ವೇ ಸರ್? ನೀವೇ ಅಲ್ವಾ ಮಾಡಿದ್ದು? ಹೇಳಿ ಸರ್. ನೋ ಕಮೆಂಟ್ಸ್ ಪ್ಲೀಸ್. ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಲ್ಲ ಕೃಷ್ಣ. ಇದು ನಿಮ್ ಪಿಯೂನ್ ಕುಮಾರ್ ನಿಮ್ಗೋಸ್ಕರ ತಗೊಂಡಿದ್ದು, ನಿಮ್ ಪಿಯೂನ್ ಕುಮಾರ್ ಇಂದ ನೀವ್ ತಗೊಂಡಿದ್ದು. ಇವಾಗ ಏನಂತೀರಾ? Mr. Gopinath, this is not a court. You are not a judge. I am not a victim. I don't need to answer your question. Yes, of course, of course. I am not a judge. This is not a court. ನನ್ಗೋಸ್ಕರ ಹೇಳ್ಬಿಡಿ ಸರ್, ಪಬ್ಲಿಕ್ಗೋಸ್ಕರ ಹೇಳಿ ನೀವು. I don't have to answer the public. I will only answer the court. Okay? Hello? Yeah. ಆ ಕನೆಕ್ಟ್ ಮಾಡಿ. ಹಲೋ ಸರ್, ಸ್ವಲ್ಪ ಡಾಕ್ಟರ್ ಫೋನ್ ಕೊಡಿ. ನಿಮ್ಗೋಸ್ಕರ ಸರ್. ಹಲೋ. ಏ ಬುದ್ಧಿ ಇಲ್ದಿರೋ ಕತ್ತೆ, ನಾಚಿಕೆ ಇಲ್ವ ನಿಂಗೆ? ಸೈನ್ ನಿನ್ನೆ ತಾನೆ ಹಾಕಿದ್ದು, ಇವಾಗ ಇಲ್ಲ ಅಂತಿದ್ಯಾ? ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ತಪ್ಪು ಕರೆಕ್ಟ್ ಆಗ್ಬಿಡುತ್ತಾ? ಸ್ಟಾಪ್ ಇಟ್. ಮರ್ಯಾದೆ ಮಾತಾಡ್ರಿ. ನಿನಗೇನೆ ಮರ್ಯಾದೆ ಕೊಡೋದು? ಕಳ್ಳ ನನ್ನ ಮಕ್ಕನ ಮುಖ ನೋಡು, ಕೋರ್ಟಲ್ಲಿ ನೋಡ್ಕೊಳ್ಳೋಣ, ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತೇಳಿ ಕೇಸ ಸಹಾಯತಕ್ಕ ನಡೆಸ್ತೀರೇನು? ನೀನಿರೋ ಪ್ಲೇಸ್ ಕಡೆ ಕೋರ್ಟು, ಜನಗಳೇ ಜಡ್ಜು. ತಮ್ಮ ಇವ್ನಿಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅವ್ನ ಮನೆ ಅಡ್ರೆಸ್ ಕೊಡು. ಮನೆಗೆ ಹೋಗಿ ಬಟ್ಟೆ ಬಿಚ್ಬಿಟ್ಟು ಹೊಡಿತೀವಿ. ದಾರಿದ್ದು ನನ್ನ ಮಗ. ಹಿಂಸೆ ಮಾಡೋದು ನಮ್ಮ ಗುರಿ ಅಲ್ಲ, ನಿಮ್ಮ ಕೋಪ ನ್ಯಾಯನೇ. ನನಗೆ ಅರ್ಥ ಆಯಿತು, ನಿಮ್ಮ ಕಾಲ್ ಕಟ್ ಮಾಡ್ತಿದ್ದೀನಿ. ಓಕೆ. ಆಮೇಲೆ ಸರ್, ನಿಮ್ಮನ್ನೇ ಇಲ್ಲದೇ ಇರೋ ಒಬ್ಬ ವ್ಯಕ್ತಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದೀರ. ಬಜ್ಜಿ ಶಾಪ್ ಭಾಷಾಗೆ 12,000 ಕೊಡಕ್ಕೆ ಹೇಳಿದ್ರಿ. ಡ್ರೈವಿಂಗ್ ಲೈಸೆನ್ಸ್ಗೂ ಬಜ್ಜಿ ಶಾಪ್ಗೂ ಏನ್ ಸರ್ ಸಂಬಂಧ? ಡಿಸೈನ್ ಎಲ್ಲಿದೆ ಸರ್? ಅದಕ್ಕೆ ಹಿಂಗೆಲ್ಲ ನಡೀತಾ ಇರೋದು? ಏನ್ ಡಿಸೈನ್ ಅಲ್ಲಿದೆ? ಬಜ್ಜಿ ಶಾಪ್. ಆಫ್ ಕೋರ್ಸ್, ಎವ್ರಿಥಿಂಗ್ ಇನ್ ಡಿಸೈನ್. ಲೈಫ್ ಈಸ್ ಎ ಡಿಸೈನ್, ವಿ ಆರ್ ಇನ್ಸೈಡ್ ದ ಡಿಸೈನ್. ಆಧಾರ ಸಮೇತವಾಗಿ ಎಲ್ಲಾರು ಸಿಗಾಕೊಂಬೇಕು ಅಂತ ಡಿಸೈನ್ ಅಲ್ಲಿದೆ. ಸಿಕ್ಕಾಕೊಂಡ್ವಿ. ಇದ್ರಲ್ಲಿ ಸಿಗಾಕೊಳ್ಳದೆ ಎಷ್ಟು ಜನ ತಪ್ಪಿಸ್ಕೊಂಡಿದ್ದಾರೆ ಗೊತ್ತಾ? ಮೇ ಐ ಟೆಲ್ ಯು? ಬೇಡ ಬಿಡಿ ಸರ್, ಅದು ಕೂಡ ಡಿಸೈನ್ ಅಲ್ಲಿದೆ. ಸರ್ ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಿ, ಹೊಸ ಕೇಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಬೇಡಿ. ಇದು ಕೂಡ ಡಿಸೈನ್ ಅಲ್ಲಿದೆ. ಹೌದು ಹೌದಯ್ಯ, ಎಲ್ಲ ಪ್ಲಾನ್ ಪ್ರಕರಣ ಮಾಡಿ ಸತ್ತಿದ್ದಾರೆ. ಯಾವ್ಯಾವ ನನ್ನ ಮಗ ಯಾರ್ಯಾರಿಗೆ ಬುಕ್ ಆಗಿದೆ ಅಂತ ಯಾವನಿಗೆ ಗೊತ್ತು? ಮಾರುತಿ ಮಾರುತಿ ಸರ್, ಹೊರಗಡೆ ಯಾವನಾದ್ರೂ ಕ್ಯಾಮ್ರಾ ಇಟ್ಕೊಂಡಿದ್ದ ನೋಡ್ ಸಾಯಿ ಹೋಗು. ಸರಿ ಸರ್. ಸರ್ ಏನಯ್ಯ, ನಮ್ಮ ಮನೆ ಹಾಲಲ್ಲೇ 4 ಕ್ಯಾಮ್ರಾ ಇದೆ ಸರ್. ಬನ್ನಿ MP ಸರ್. ನಮಸ್ಕಾರ. ಆರಾಮ? ನಿಮ್ಮ ನಾಯಕತ್ವದಲ್ಲೇ ಇದೆಲ್ಲ ನಡೆದಿದೆ. ಇವನ್ ತುಂಬಾ ಚೆನ್ನಾಗಿ ಗೊತ್ತು ಅಂತ ಸೈನ್ ಮಾಡಿ 16 ಆಫೀಸರ್ಸ್ಗೆ ಲೆಟರ್ಸ್ ಕಳ್ಸಿದಿರ. ಇಷ್ಟಕ್ಕೂ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ನಿಮಗೆ ಹೇಗ್ ಗೊತ್ತು ಸರ್? ಸರ್ ಹೇಳಿ. ಹಲೋ ಸರ್, ಕೇಳಿಸ್ತಿದ್ಯಾ?
ನಾನು ಹೇಳೋದು ನಿಮಗೆ ಕೇಳಿಸಿದ್ರೆ ತಾನೇ ನೀವು ಆಕ್ಷನ್ ಮಾಡೋಕ್ಕಾಗೋದು ಸರ್ ಸಮಸ್ಯೆ ಬಂದಾಗ ಅವ್ರ ಕಿವಿ ಸರಿಯಾಗಿ ಕೇಳಿಸಲ್ಲ ಸರ್ ಅವ್ರ ಡಿಸೈನ್ ಹಂಗಿದೆ ಏಯ್ ನಿನ್ ಕೇಳಿದ್ರಾ ನಿನ್ ಕೇಳಿದ್ರಾ ಇದು ಮಾತ್ರ ನಿಮ್ಗೆ ಹೇಗೆ ಕೇಳಿಸ್ತು ಲೈಟ್ ಲೈಟ್ ಆಗಿ ಕೇಳಿಸ್ತಾ ಇದೆ ಸರ್ ಎಂ ಪಿ ಸರ್ ನಿಮಗ್ ಕೇಳಿಸ್ತಿದ್ಯಾ ಇಲ್ವಾ ಸರ್ ಇವಾಗ ಯಾಕೆ ಅಳ್ತಿದ್ದೀರಾ ಏನ್ ಜಗತ್ತಲ್ಲಿ ಯಾರು ಮಾಡ್ದಿರೋ ತಪ್ಪು ಇವ್ರು ಮಾಡಿದಾರಾ ಎಲ್ಲಾನು ಮಾಡಿರೋದೆ ಎಲ್ರು ಮೊದ್ಲು ಹೋಗಿ ಇಲ್ಲಿಂದ ಬಾವಾ ನೀವ್ ಇದ ಹಾಕೊಳ್ಳಿ ಹೇಳಿ ಮೇಲೆ ನಡೀರಿ ನಡೀರಿ ಒಳಗೆ ಹೇಳಿದ ಅರ್ಥ ಆಗ್ಲಿಲ್ವಾ ಆಚೆ ಹೋಗ್ರಿ ಮೊದ್ಲು ಎಲ್ರು ಆಚೆ ಕಳಿಸ್ರಿ ನಡೀರಿ ಬಾವಾ ಎಲ್ರು ಕೋರ್ಟ್ ತೀರ್ಪ್ ಕೊಡ್ಲಿ ಕೋರ್ಟ್ ತೀರ್ಪ್ ಕೊಡ್ಲಿ ಅಂತ ಹೇಳ್ತಿದ್ರೆ ನೀವೇನ್ ಹೇಳ್ತೀರಾ ಜಡ್ ಸಾಹೇಬ್ರೆ ಇಲ್ದೇ ಇರೋ ಒಬ್ಬ ವ್ಯಕ್ತಿಗೆ ಅರೆಸ್ಟ್ ವಾರಂಟ್ ಕೊಟ್ಟಿದ್ರ ರೇಪ್ ಅಟೆಂಪ್ಟ್ ಕೇಸ್ ಆ ವಾರಂಟ್ ಅಲ್ಲಿ ಸೈನ್ ಮಾಡೋದಕ್ಕೆ ಬಲಾತ್ಕಾರಕ್ಕೆ ಗುರಿಯಾಗಿರುವ ಅದೇ ಹುಡುಗಿನ ರೂಮ್ ಕರೆದಿದ್ರ ನೀವು ಅದೆಲ್ಲ ಸುಳ್ಳು ಆಧಾರ ಇಲ್ಲರೂ ಆರೋಪ ನೀವು ಸಮಾಧಾನ ಹೇಳಬೇಕಾಗುತ್ತೆ ಯಾರ್ ಸರ್ ಆಧಾರ ಇಲ್ಲ ಅಂತ ಹೇಳಿದ್ದು ನಿಮ್ಗೆ ಎಷ್ಟು ಬೇಕಾಗಿದೆ ಆ ಹುಡುಗಿ ಗೆಸ್ಟ್ ಹೌಸ್ ಬಂದಿದ್ದು ಅಲ್ಲಿ ನಡೆದಿದ್ದು ನೀವು ಸೈನ್ ಮಾಡಿದ್ದು ಎಲ್ಲದಕ್ಕೂ ವಿಡಿಯೋ ಆ ಅಸಹ್ಯನ ತೋರಿಸ್ಬೇಕ ನಾವು ಮಕ್ಕಳು ನೋಡ್ತಿದ್ರೆ ಸರ್ ನಮ್ಗೆ ಸಮಾಜದ ಜವಾಬ್ದಾರಿ ಇದೆ ಅದಕ್ಕೆ ಆ ವಿಡಿಯೋನ ತೋರಿಸ್ತಿಲ್ಲ ನಾವು ಹಿಂಗ್ ನಾಯಿ ತರ ಕಿರ್ಚಾಡಿದ್ರೆ ಯಾವ ಕೆಲಸನೂ ಆಗಲ್ಲ ಮೊದ್ಲು ಒಂದ್ ಟೀಮ್ ನ ರೆಡಿ ಮಾಡ್ಬೇಕು ಅವರೇ ಎಲ್ಲ ಡಿಸಿಷನ್ ತಗೊಳ್ತಾರೆ ಅಯ್ಯಪ್ಪ ನಿಮ್ಮೆಲ್ರಿಗೂ ಓಕೆನಾ ನನಗೆ ಓಕೆ ಈ ಪ್ರಾಬ್ಲಮ್ ಇಂದ ಹೊರಗೆ ಬಂದ್ರೆ ಸಾಕು ಸರ್ ಬಾರಯ್ಯ ಈ ಕಡೆ ಬಾರಯ್ಯ ಎಲ್ಲಯ್ಯ ಮೊನ್ನೆ ಜಾಯ್ನ್ ಆಗಿ ನೆನ್ನೆ ಸಿಗಾಕೊಂಡ್ರಲ್ಲ ನೀ ಲೆಕ್ಕ ಕಿಡ್ಬೇಡ ತಗೊಳೋದ್ರಲ್ಲೇ ಚುರುಕಾಗಿ ಅನುಭವಸ್ಥರಾಗಿ ನಮ್ ತರ ಕಿಲಾಡಿಗಳಾಗಿರ್ಬೇಕು ಅಂತವ್ರ ಲಿಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ತಗೊಳ್ಳಿ ಸರ್ ತಗೊಳ್ಳಿ ಗರ್ಭದಲ್ಲೇ ರಾಜಕೀಯದ ಬಗ್ಗೆ ತಿಳ್ಕೊಂಡವರು ಅವರ 56 ವರ್ಷದ ರಾಜಕೀಯ ಜೀವನದಲ್ಲಿ ಯಾರಿಗೂ ಸಿಗದೇ ಇರೋ ಗಲ್ಲಿಯ ಸಿಂಹ ನಮ್ಮ ಅಣ್ಣ ಅವರು ಅಪ್ಪ ರಾವ್ ಸರ್ ನನಗೆ ಯಾಕೆ ಇವರೆಲ್ಲ ಬಫೂನ್ ಬ್ಯಾಚ್ ತರ ಕಾಣ್ತಿದ್ದಾರೆ ಹೋಗಿ ಶ್ರೀನೋ ಸತ್ಯತಾಚಳಿ ಸಾವಿತ್ರಿ ಅದು ಈ ರೀತಿ ಕಲರ್ಫುಲ್ ಫಿಗರ್ ಇದ್ರೆ ಸ್ಟೇಜ್ ಬಂದು ಕಳೆ ಬರುತ್ತೆ ಮೇಡಮ್ ಬಂಗಾರರಾಜು ಆ ಕಡೆ ಕೂತ್ಕೋ ನನ್ನ ಅನುಭವದಷ್ಟಿಲ್ಲ ಅವನ ವಯಸ್ಸು ನೀನೇನ್ ವರಿ ಆಗ್ಬೇಡ ನಾನು ನೋಡ್ಕೋತೀನಿ ಐ ಆಮ್ ಲಕ್ಷ್ಮಣ್ ಜಡ್ಜ್ ಹೌದು ರಿಟೈರ್ ಬೇಕಿತ್ತ ಈಗ ಕೇಳದೇ ಇದ್ರು ಗೊತ್ತಿರೋದು ಹೇಳ್ಬೇಕಲ್ವಾ ಎರಡು ಹಾಕಿ ಕೂಡ ಬಂದಿದೆ